ಸಾಮಾನ್ಯ ಸರ್ಕಾರ ಇರಲಿಲ್ಲ ಈ ಸರ್ಕಾರ ಯಾಕೆ ಬಂತು ಯಡಿಯೂರಪ್ಪ ಒಂದು ಅದ್ಯಾಕೆ ನೀವು ಯಾರು ಏನು ಹೇಳೋದೇ ಇಲ್ಲ ನಾನು ಅದಕ್ಕೆ ಅದು ಯಾವುದು ನಾನು ಬಾಯಿ ಬಿಡಕ್ಕೆ ಹೋಗಲ್ಲ ಓಪನ್ ಚಾಲೆಂಜ್ ಇಂಥ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ ಕನ್ನಡಿಗರ ಜೋಡೆತ್ತಿನ 5 ಸೆಕೆಂಡ್ಗಳ ವಿಡಿಯೋದ ಸುಳಿವೇನು ಲೋಕಲ್ ಹೈಕಮಾಂಡ್ಗಳ ಸಿಗ್ನಲ್ ಸತ್ಯ ಏನು ರಾಜಹುಲಿಯ ಬೆನ್ನು ತಟ್ಟಿದ್ದು ಏಕೆ ಹುಲಿಯ 2023ಕ್ಕೂ ಹುಲಿಯಾಟ ಫಿಕ್ಸಾ ಅನ್ನೋದನ್ನು ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ಈ 5 ಸೆಕೆಂಡ್ಗಳ ವಿಡಿಯೋವನ್ನು ತುಂಬ ಸೂಕ್ಷ್ಮವಾಗಿ ನೋಡಿ ಈ 5 ಸೆಕೆಂಡ್ಗಳ ವಿಡಿಯೋದಲ್ಲಿ ರಾಜ್ಯದ 2 ರಾಷ್ಟ್ರೀಯ ಪಕ್ಷಗಳ ಅಸಲಿ ಲೋಕಲ್ ಹೈಕಮಾಂಡ್ ಆಗಿರತಕ್ಕಂತಹ ಸಿದ್ದರಾಮಯ್ಯ ಮತ್ತು ಬಿ ಎಸ್ ಯಡಿಯೂರಪ್ಪ ಅವರು ಒಂದು ಸಿಗ್ನಲ್ ಕೊಟ್ಕೋತಾರೆ ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಪರಸ್ಪರ ಎದುರಾದಂತಹ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ವಿಧಾನಸಭೆಯ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಊಟ ಮುಗಿಸ್ಕೊಂಡು ವಿಧಾನಸಭೆಯ ಲಾಂಚ್ ಕಡೆ ಹೋಗ್ತಿರ್ತಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರು ಮೆಟ್ಲುಗಳನ್ನು ಇಳಿಬೇಕಾದ್ರೆ ಎದುರು ಬದರಾಗ್ತಾರೆ ಈ ಸಂದರ್ಭದಲ್ಲಿ ಪರಸ್ಪರ ಮಾತಾಡ್ಕೊಳ್ತಾರೆ ಶೇಕ್ ಹ್ಯಾಂಡ್ ಮಾಡ್ಕೊಳ್ತಾರೆ ಅನಂತರದಲ್ಲಿ ಯಡಿಯೂರಪ್ಪ ಅವರ ಭುಜವನ್ನು ಸಿದ್ದರಾಮಯ್ಯ ಅವರು ತಡ್ತಾರೆ ಯಾಕೆ ಇಂಥದ್ದೊಂದು ಸುಳಿವನ್ನು ಕೊಟ್ಟರು ಸಿದ್ದರಾಮಯ್ಯ ಅವರು ಯಾವುದೋ ಒಂದು ವಿಡಿಯೋದಲ್ಲಿ ಈಸಿಯಾಗಿ ಹಿತ್ತರ ಕಾಣಿಸ್ಕೊಂಡು ಬೇರೆದ್ದೇ ಆದ ಸಂದೇಶವನ್ನು ರವಾನಿಸೋದಿಲ್ಲ ಉದಾಹರಣೆಗೆ ಸಿ ಎಂ ಇಬ್ರಾಹಿಂ ಅವರ ಜೊತೆಯಲ್ಲೂ ಕೂಡ ನಿನ್ನೆ ಇಂಥದ್ದೇ ಒಂದು ವಿಡಿಯೋ ವೈರಲ್ ಆಗೋದಕ್ಕೆ ಕಾರಣವಾಯಿತು ಆ ಮೂಲಕ ಒಂದು ಸಂದೇಶವನ್ನು ರವಾನಿಸಿದ್ರು ಈ ಮೂಲಕ ಮತ್ತೆ ಸಿದ್ದರಾಮಯ್ಯ ಅವರು ಮತ್ತು ಬಿ ಎಸ್ ಯಡಿಯೂರಪ್ಪ ಅವರು ಒಂದು ಸಂದೇಶವನ್ನು ರವಾನಿಸಿರುವುದು ಸ್ಪಷ್ಟವಾಗಿ ಗೋಚರವಾಗ್ತಿದೆ ಯಾಕೆ ಈ ಇಬ್ಬರ ಮಧ್ಯೆ ಇಂಥದ್ದೊಂದು ಆಪ್ತ ಬಾಂಧವ್ಯ ಇದೆ ಸ್ನೇಹ ಇದೆ ರಾಜಕಾರಣ ಮೀರಿದಂತಹ ಒಂದು ನಂಟಿದೆ ಅನ್ನೋದನ್ನು ನೋಡಿದ್ರೆ ಅದಕ್ಕೆ ಒಂದು ಸಣ್ಣ ಬೈಟ್ ಸಣ್ಣ ಮಾತು ನಿಮಗೆ ಪುಷ್ಟಿ ನೀಡಬಹುದು ಸಾಕ್ಷಿ ಹೇಳಬಹುದು ಆ ಮಾತು ಸಿ ಎಂ ಇಬ್ರಾಹಿಂ ಅವರು 2 ದಿನಗಳ ಹಿಂದೆ ಹೇಳಿದಂತಹ ಮಾತು ಏನದು ಕೇಳಿಸ್ಕೊಂಬಿಡಿ ಸಿದ್ದರಾಮಯ್ಯ ಅವರ ಸರ್ಕಾರ ಇರಲಿಲ್ಲ ಈ ಸರ್ಕಾರ ಯಾಕೆ ಬಂತು ಯಡಿಯೂರಪ್ಪ ಒಂದು ಅದ್ಯಾಕೆ ನೀವು ಯಾರು ಏನು ಹೇಳೋದೇ ಇಲ್ಲ ನಾನು ಅದಕ್ಕೆ ಅದು ಯಾವುದು ನಾನು ಬಾಯಿ ಬಿಡಕ್ಕೆ ಹೋಗಲ್ಲ ನೀವು ಜೆ ಡಿ ಎಸ್ಗೆ ಸೇರ್ತಿರಲ್ಲ ಸರ್ ಜೆ ಡಿ ಎಸ್ನವರು ಬಿ ಜೆ ಪಿ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಮಾಧ್ಯಮದವರು ಸಿ ಎಂ ಇಬ್ರಾಹಿಂ ಅವರಿಗೆ ಕೇಳ್ತಾರೆ ಆ ಸಂದರ್ಭದಲ್ಲಿ ಖುದ್ದು ಸಿ ಎಂ ಇಬ್ರಾಹಿಂ ಯಾರು ಸಿ ಎಂ ಇಬ್ರಾಹಿಂ ಸಿದ್ದರಾಮಯ್ಯ ಅವರ ಅತ್ಯಂತ ಆತ್ಮೀಯ ಗೆಳೆಯ ಅವರೇ ಒಂದು ಮಾತನ್ನು ಹೇಳ್ತಾರೆ ಈ ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಬಂದಿದೆ ಅಂದರೆ ಕಾರಣ ಯಾರು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರಿಗೆ ಯಡಿಯೂರಪ್ಪ ಅವರ ಬಗ್ಗೆ ಸಾಫ್ಟ್ ಕಾರ್ನರ್ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಎತ್ತುತ್ತಾರೆ ಅಲ್ಲಿಗೆ ಸಿದ್ದರಾಮಯ್ಯ ಅವರೇ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬರೋದಕ್ಕೆ ಕಾರಣವಾದ್ರ ಅನ್ನೋ ಅನುಮಾನ ಮೂಡುತ್ತೆ ಅದಕ್ಕೆ ಸಾಕ್ಷಿ ಸಿ ಎಂ ಇಬ್ರಾಹಿಂ ಅವರ ಮಾತು ವಿಶೇಷ ಅಂದರೆ ಜಾತ್ಯತೀತ ಜನತಾದಳದ ಶಾಸಕಾಂಗ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ 2008ರಲ್ಲಿ 110 ಗೆದ್ದಂತಹ ಬಿ ಜೆ ಪಿ ಸರ್ಕಾರ ರಚಿಸೋಕ್ಕೆ ಕಾರಣವಾಗಿದ್ದು ಇದೇ ಸಿದ್ದರಾಮಯ್ಯ ಅವರಲ್ವಾ ಅನ್ನೋ ಆರೋಪವನ್ನು ಪದೇ ಪದೇ ಮಾಡ್ತಿರ್ತಾರೆ ಹಾಗಿದ್ರೆ 2018ರಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣ ಸಿದ್ದರಾಮಯ್ಯ ಅವರು ಅನ್ನೋದು ಅನುಮಾನ ಮೂಡುತ್ತೆ ಇಂತಹ ಅನುಮಾನದ ಜೊತೆ ಜೊತೆ ಯಡಿಯೂರಪ್ಪ ಅವರ ಬರ್ಡೇಗೆ ಸಿದ್ದರಾಮಯ್ಯ ಅವರು ಹೋಗ್ತಾರೆ ಇಬ್ಬರೂ 2 ರಾಷ್ಟ್ರೀಯ ಪಕ್ಷಗಳ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಗಳಸ್ಯ ಕಂಠಸ್ಯ ಅನ್ನೋ ಮಟ್ಟಿಗೆ ಇವರಿಬ್ಬರ ಮಧ್ಯೆ ದ್ವೇಷ ಇರುತ್ತೆ ಅಂತ ಅನಿಸುತ್ತೆ ವಾಸ್ತವದಲ್ಲಿ ವೈಯಕ್ತಿಕವಾಗಿ ಅವರು ರಾಜಕಾರಣದ ಸಿದ್ಧಾಂತಗಳನ್ನು ಪಕ್ಕಕ್ಕಿಟ್ಟರೆ ಅತ್ಯುತ್ತಮ ಸ್ನೇಹಿತರಾಗಿದ್ದಾರೆ ರಾಜ್ಯದ ಹಿತದೃಷ್ಟಿಯಿಂದ ಇವರಿಬ್ಬರ ಸ್ನೇಹ ಒಳ್ಳೆಯದು ಅನ್ನೋ ಲೆಕ್ಕಾಚಾರ ಕೂಡ ರಾಜಕೀಯ ಪಂಡಿತರು ಮಾಡ್ತಾರೆ ಯಾಕಂದರೆ ಬಿ ಜೆ ಪಿಯ ಲೋಕಲ್ ಹೈಕಮಾಂಡ್ ಯಾರು ಅಂದರೆ ಅದು ರಾಜಾವುಲಿ ಬಿ ಎಸ್ ಯಡಿಯೂರಪ್ಪ ಅವರು ಬಿ ಎಸ್ ಯಡಿಯೂರಪ್ಪ ಅವರ ಮಾತನ್ನು ತೆಗೆದು ಪಕ್ಕಕ್ಕೆ ಹಾಕಿ ಬಿ ಜೆ ಪಿ ಹೈಕಮಾಂಡ್ ಬೇರೊಂದು ನಿರ್ಧಾರವನ್ನು ರಾಜ್ಯದಲ್ಲಿ ಮಾಡೋದಿಲ್ಲ ಅದೇ ರೀತಿ ಕಾಂಗ್ರೆಸ್ನ ಲೋಕಲ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮಾತನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೆಗೆದು ಹಾಕೋದಿಲ್ಲ ಅಷ್ಟರ ಮಟ್ಟಿಗೆ ಈ ಇಬ್ಬರೂ ನಾಯಕರು ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಹುಲಿಯ ಸಿದ್ದರಾಮಯ್ಯ ಅವರು ಒಟ್ಟಿಗೆ ವರ್ಕೌಟ್ ಮಾಡ್ಕೊತಿದ್ದಾರೆ ಅಂದರೆ ಅದರ ಲಾಭ ಕನ್ನಡಿಗರಿಗಾಗುತ್ತೆ ಯಾವ ರೀತಿ ಆಗಬಹುದು ಒಂದು ವೇಳೆ ಈ ಇಬ್ಬರೂ ನಾಯಕರು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಈ ಗೇಮನ್ನು ಮಾಡ್ತಿದ್ರೆ ಜೆ ಡಿ ಎಸ್ಸನ್ನು ಪಕ್ಕಕ್ಕೆ ಸರಿಸ್ತಾರೆ 2018ರ ಚುನಾವಣೆಯ ರಿಸಲ್ಟ್ ಬಂದಮೇಲೆ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರವಾಯಿತು ಆ ನಂತರದಲ್ಲಿ ಈ ಇಬ್ಬರ ಗೇಮ್ ನಿಜಕ್ಕೂ ವರ್ಕೌಟ್ ಆಗಿದೆ ಅನ್ನೋ ಅನುಮಾನವೇ ನಿಜವಾದರೆ ಜೆ ಡಿ ಎಸ್ ಇಲ್ಲದೆಯೂ ಕೂಡ ರಾಜ್ಯದಲ್ಲಿ ಸರ್ಕಾರ ರಚಿಸಬಹುದು ಅನ್ನುವಂತಹ ಒಂದು ಸಂದೇಶವನ್ನು ಈ ನಾಯಕರು ಒಟ್ಟಿಗೆ
ಈ ರಾಜ್ಯದ ಜನತೆಗೆ ನೀಡಿದ್ದಾರೆ, ಜೆ ಡಿ ಎಸ್ ಕಾರ್ಯಕರ್ತರಿಗೆ ನೀಡಿದ್ದಾರೆ. ಅಂಥದ್ದೇ ಲೆಕ್ಕಾಚಾರ 2023 ಆಗುತ್ತೆ, ಆಗಬಹುದು, ಆಗಲಿದೆ ಅನ್ನುವಂತಹ ಸುಳಿವನ್ನು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರು ಇಂತಹ ವಿಡಿಯೋಗಳ ಮೂಲಕ ರವಾನಿಸೋ ಸಾಧ್ಯತೆ ಇದೆ. ಅತಂತ್ರ ಸ್ಥಿತಿ ನಿರ್ಮಾಣವಾದರೂ ಕೂಡ 2023 ಫಸ್ಟ್ ಯಾರು ಬರ್ತಾರೋ ಅವರಿಗೆ ಲಾಭ ಆಗುತ್ತೆ. ಯಾಕಂದರೆ ಇವರು ಅವ್ರಿಗೆ ಲಾಭ ಮಾಡ್ಬೋದು, ಅವರು ಇವ್ರಿಗೆ ಲಾಭ ಮಾಡ್ಬೋದು. ಈ ಮೂಲಕ ಜೆ ಡಿ ಎಸ್ ಅನ್ನು ಪಕ್ಕಕ್ಕಿಟ್ಟು ಈ ನಾಯಕರು ರಾಜ್ಯದಲ್ಲಿ ಸರ್ಕಾರ ರಚಿಸಬಹುದು ಅನ್ನುವಂತಹ ಸಂದೇಶವನ್ನು ರವಾನಿಸ್ತಿದ್ದಾರೆ ಅನ್ನೋ ಅನುಮಾನ ಕಳೆದ 2008 ಇಲ್ಲಿಯವರೆಗಿನ ರಾಜಕಾರಣವನ್ನು ನೋಡಿದ್ರೆ, ಪಲ್ಲಟಗಳನ್ನು ನೋಡಿದ್ರೆ ಸ್ಪಷ್ಟವಾಗುತ್ತೆ. ನಿಮ್ಮ ಪ್ರಕಾರ ಈ ಇಬ್ಬರು ನಾಯಕರು ನಿಜಕ್ಕೂ ಒಳಗೊಳಗೆ ಬಹುದೊಡ್ಡ ಗೇಮ್ ಮಾಡ್ತಿದ್ದಾರಾ? ಈ ಗೇಮ್ ಜೆ ಡಿ ಎಸ್ಗೆ ನಷ್ಟವನ್ನು ತರುತ್ತಾ? ಅಥವಾ ಇಂತಹದ್ದೊಂದು ಒಳಮೈತ್ರಿ ನಿಜಕ್ಕೂ ರಾಜ್ಯದ ರಾಜಕಾರಣದಲ್ಲಿ ಬಲಿಷ್ಠ ಮಾಸ್ ಲೀಡರ್ಗರಿಬ್ಬರ ಮಧ್ಯೆ ಇರುವಂಥದ್ದು, ಆಂಧ್ರ ತಮಿಳುನಾಡು ಕೇರಳದಲ್ಲಿನ ಪ್ರಾದೇಶಿಕ ಪಕ್ಷಗಳಲ್ಲಿ ಇರ್ತಕ್ಕಂತಹ ಒಂದು ಒಳ್ಳೆಯ ಒಡನಾಟದಂತೆ ಕಾಣುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ಒತ್ತಿ.